ಬೆಳಗಾವಿಯಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಯನ್ನ ಆಚರಿಸಲಾಗಿದೆ. ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿ ಹಲವಾರು ಮಕ್ಕಳನ್ನ ಒಂದೆಡೆ ಸೇರಿಸಿ ಅವರಿಗೆ ಪೌಷ್ಟಿಕ ಆಹಾರವನ್ನ ಕೊಡೋದರ ಮೂಲಕ ಕಾರ್ಯಕ್ರಮವನ್ನ ಆಚರಿಸಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅನ್ನಪ್ರಾಶನ, ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸೇರಿದಂತೆ ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಗರ್ಭಿಣಿಯರಿಗಾಗಿ ಸೀಮಂತ ಕಾರ್ಯಕ್ರಮ ಸಹ ಮಾಡಿ ಪೌಷ್ಟಿಕ ಆಹಾರ ನೀಡಲಾಗಿದೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಫಲಾನುಭವಿಗಳು ಪೋಷಣ್ ಮಾಸಾಚರಣೆ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮಗಳಲ್ಲಿ ಪೌಷ್ಟಿಕ ಆಹಾರ ಮಹತ್ವದ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ. ಇದು ಸಾಕಷ್ಟು ಉಪಯುಕ್ತವಾಗಿದ್ದು ಗರ್ಭಿಣಿಯರಿಗೆ ಸಹಾಯಕವಾಗಲಿದೆ ಎಂದಿದ್ದಾರೆ. ಮತ್ತ ಯಾವ ರೀತಿ ಮಕ್ಕಳನ್ನ ಪೌಷ್ಟಿಕತೆಯಿಂದ ಬೆಳೆಸಬೇಕು ಅಂತೆಲ್ಲ ಮಾಹಿತಿಯನ್ನು ಕೊಟ್ರಿ, ಒಳ್ಳೇದಿತ್ರಿ ಕಾರ್ಯಕ್ರಮ. ಮತ್ತ ಅಂಗನವಾಡಿ ಕಾರ್ಯಕರ್ತರು ಚೆನ್ನಾಗಿ ಆಹಾರವನ್ನು ಕೊಡ್ತಾರ್ರಿ ಮಕ್ಕಳಿಗೆ. ತತ್ತಿ ಧಾನ್ಯಗಳನ್ನ, ಮೊಳಕೆ ಹಿಡಿದ ಕಾಳುಗಳನ್ನ, ಎಲ್ಲಾ ರೀತಿಯಾದಂತ ಪೌಷ್ಟಿಕ ಆಹಾರಗಳನ್ನು ಕೊಡ್ತಾರ್ರಿ. ಫಂಕ್ಷನ್ ಸ್ಟಾರ್ಟ್ ಆಯ್ತು, ಅದು ಬಹಳ ಸಂತೋಷ ಆಯ್ತು. ಗರ್ಭಿಣಿಯರಿಗೆ ಕುಬ್ಜ ಮಾಡಿದ್ರು ಮತ್ತು ಹಾರದಲ್ಲಿ ತಲೆ ಮೇಲೆ ಕಟ್ಟಿ ಎಲೆ, ಅಕ್ಕಿ, ಅಡಿಕೆ, ತೆಂಗಿನಕಾಯಿ ಮತ್ತು ಹೂವಿನ ಮಾಲೆಯ ಜೊತೆ ಮಾಡಿದ್ರು ಭಾಳ ಸಂತೋಷ ಆಯಿತು. ಎಲ್ಲರೂ ಹೋರಾಡಕತ್ತಿದ್ದೆವು. ಜೈಬುನ್ ಹಾಲ್ದೊಳಗೆ ಒಂದು ದೊಡ್ಡ ಪ್ರಮಾಣ ಜಿಲ್ಲಾ ಮಟ್ಟದೊಳಗೆ ಒಂದು ದೊಡ್ಡ ಫಂಕ್ಷನ್ ಮಾಡಿದೆವು. ಎಲ್ಲ ಡಿ ಡಿ ಸರು, ಡಿಸ್ಟಿಕ್ ಲೆವೆಲ್ ಜಡ್ಜಸ್ ಎಲ್ಲರೂ ಬಂದಿದ್ದು ರೀ. ಎಲ್ಲರೂ ಅಪೌಷ್ಟಿಕತೆ ಬಗ್ಗೆ ಮತ್ತು ಮಕ್ಕಳಿಗೆ ಕೈ ತೊಳಸ್ಬೇಕು ಹೆಂಗ, ಗಿಡದ ನಡೆಸ್ಬೇಕು ಹೆಂಗ, ತಾಯಿ ಮಗುವಿಗೆ ಒಂದು ಗಿಡ ಕೊಡಬೇಕು, ಆಹಾರವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತೇಳಿ ನಾವು ಹೇಳ್ಕೊಟ್ಟಿದ್ದೇವ್ರಿ. ಅಪೌಷ್ಟಿಕ ಮುಕ್ತ ಭಾರತ, ಅಪೌಷ್ಟಿಕ ಮುಕ್ತ ಕರ್ನಾಟಕ, ಅಪೌಷ್ಟಿಕ ಮುಕ್ತ ಬೆಳಗಾವಿ, ಈ ಒಂದು ಮೂರು ಉದ್ದೇಶ ಇಟ್ಕೊಂಡು ಈಗ ನಾವು ಬೆಳಗಾಮಲ್ಲಿ ಅಪೌಷ್ಟಿಕ ಮುಕ್ತ ಮಕ್ಕಳಿರ್ಬೋದು, ಬಾಣಿತಿ ಇರ್ಬೋದು, ಗರ್ಭಿಣಿ ಇರ್ಬೋದು, ರಕ್ತಹೀನತೆಯಿಂದ ಪಡೆದಿವೆ. ಈಗ ರಕ್ತಹೀನತೆಯೇ 42% ಇದೆ ಅಂತ ನಮ್ಮ ಒಂದು NHFS ಸರ್ವೆ ಪ್ರಕಾರ ಕೊಟ್ಟಿದೆ. ಇವೆಲ್ಲ ಉದ್ದೇಶಗಳಿಂದ ಸಾಂಪ್ರದಾಯಕ ಆಹಾರಗಳು, ಅಂದರೆ ಹಿಂದೆ ತಿಂತ ಇಂಥ ಆಹಾರಗಳು ಸತ್ವಯುತ ಆಹಾರ ಇತ್ತು, ಈಗ ತಿನ್ನುವಂಥ ಆಹಾರಗಳು ಸತ್ವಯುತ ಇಲ್ಲ. ಆದ್ದರಿಂದ ಆಧುನಿಕ ಆಹಾರಗಳ ಬದಲು ಸಾಂಪ್ರದಾಯಿಕ ಆಹಾರಗಳನ್ನು ಪ್ರಮೋಟ್ ಮಾಡೋ ಅಂಥದ್ದು